ರಘು ಸರ್ ನೀವು ಮೇಲ್ ಕೈ ಹಿಂಗೆ ಮೇಲೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಏನು ಬಿಬಿಎಂಪಿ ಸರೌಂಡಿಂಗ್ ಅದರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ವಿದ್ಯಾರ್ಥಿಗಳಿಗೆ ಸ್ವೆಟರ್ ಬೆಲ್ಟ್ ಶೂಸ್ ಕೊಟ್ಟಿದ್ದೀವಿ ಅಂತ ಹೇಳಿ ಡಾಕ್ಯುಮೆಂಟ್ಸ್ ಅಲ್ಲಿ ಮಾತ್ರ ಹೇಳ್ತಾರೆ ಲೈವ್ ಆಗಿ ಎಲ್ಲೂ ಕಡೆ ಕೊಟ್ಟಿಲ್ಲ ನಾವು ಎಲ್ಲ ಶಾಲೆಗಳಿಗೂ ಕೂಡ ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ವಿ ಸ್ಪಾಟ್ ಹೋಗಿ ಬಂದಿದ್ವಿ ಕೊಟ್ಟಿರೋದ್ರ ಬಗ್ಗೆ ಮಾಹಿತಿ ಇಲ್ಲ ಹಾಗಾಗಿ ತಮ್ಮ ಮುಖಾಂತರ ಮಾನ್ಯ ಆಡಳಿತಾಧಿಕಾರಿಗಳಿಗೆ ಸಂಬಂಧಪಟ್ಟ ಇತರೆ ಅಧಿಕಾರಿಗಳಿಗೆ ದೂರು ರವಾನಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಕರ್ನಾಟಕ ಜನಸಂಘ ಸಂಘದಲ್ಲಿ ಮನವಿ ಮಾಡ್ತೀನಿ ಮನವಿ ಸಬ್ಮಿಟ್ ಮಾಡ್ತಾ ಇದ್ದೀನಿ ಶಾಲಾ ಕಾಲೇಜುಗಳ ವ್ಯಾಪ್ತಿಯಲ್ಲಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಪೆಟ್ರೋಲ್ನ ಕೊಡಬೇಕು ಅಂತ ಹೇಳಿ ಒಂದು ಯೋಜನೆಯನ್ನ ಜಾರಿ ಮಾಡ್ತಾರೆ ಓದ್ತಾ ಓದ್ತಾರೆ ಇದು ಎಂಟೈರ್ ಡಾಕ್ಯುಮೆಂಟ್ಸ್ ನ ನಾವು ಆರ್ಟಿಐ ನಲ್ಲಿ ಕಲೆಕ್ಟ್ ಮಾಡಿದ್ವಿ ಇದರಲ್ಲಿ ಏನಪ್ಪಾ ಅಂದ್ರೆ MSIL ಮತ್ತೆ ಇನ್ನೊಂದು ಸಂಸ್ಥೆ ಈ 4G ವಿನಾಯಿತಿ ಇರತಕ್ಕಂತ ಸಂಸ್ಥೆಗೆ ಕೊಡಬೇಕು ಅಂತ ಹೇಳಿ ಆ ಸಂಸ್ಥೆಗೆ ಕೊಡೋ ತರ ಒಂದು ಡಾಕ್ಯುಮೆಂಟ್ಸ್ ನ ಕ್ರಿಯೇಟ್ ಮಾಡ್ತಾರೆ ದುರಂತ ಏನಪ್ಪಾ ಅಂದ್ರೆ ಅಲ್ಲಿನ ಮಕ್ಕಳಿಗೆ ಬ್ಲೇಜರ್ ಗಳನ್ನ ಬೆಲ್ಟ್ ಗಳನ್ನ ಎಲ್ಲ ನಾವು ಕೊಟ್ಟಿದ್ದೀವಿ ಅಂತ ಹೇಳಿ ಬರಿ ಡಾಕ್ಯುಮೆಂಟ್ಸ್ ಅಲ್ಲಿ ಹೇಳ್ತದೆ ಲೈವಾಗಿ ಒಂದೇ ಒಂದು ಕಡೆ ಕೊಟ್ಟಿರೋದು ಕೂಡ ಒಂದು ಎಕ್ಸಾಂಪಲ್ ಇಲ್ಲ ಮತ್ತೆ ಈ ಸಬ್ಜೆಕ್ಟ್ ಅಲ್ಲಿ ಈ ಸ್ಪೆಷಲ್ ಕಮಿಷನರ್ ಫೈನಾನ್ಸ್ ತುಳಸಿ ಮೆದ್ದಿನಿ ಮೇಡಂ ಅವರು ಈ ಫೈಲ್ ನ ಅಪ್ರೂವ್ ಮಾಡಿದ್ವಿ ಎರಡೇ ದಿನಕ್ಕೆ ಬಿಲ್ ಪೇಮೆಂಟ್ ಆಗುತ್ತೆ ಬರಿ ಎರಡೇ ದಿನಕ್ಕೆ ಹೆಚ್ಚಿನ ಕಾಲಾವಕಾಶನೇ ತಗೊಳ್ಳಲ್ಲ ನಾವು ಏನು ಹೇಳ್ತೀವಿ ಅಂದ್ರೆ ನೋಡಿ 6/7/2021ಕ್ಕೆ ಕಮಿಷನರ್ ಇದನ್ನ ಅಪ್ರೂವ್ ಮಾಡ್ತಾರೆ 6/7/21ಕ್ಕೆ ಸ್ಪೆಷಲ್ ಕಮಿಷನರ್ ಫೈನಾನ್ಸ್ 12/7ಕ್ಕೆ ಮಾಡ್ತಾರೆ ಸ್ಪೆಷಲ್ ಕಮಿಷನರ್ ಫೈನಾನ್ಸ್ 12/7ಕ್ಕೆ ಸೋ ಪೇಮೆಂಟ್ ಆಗೋದು ಯಾವಾಗಪ್ಪ ಅಂದ್ರೆ 14/7ಕ್ಕೆ ಇವರ ಅಕೌಂಟ್ ಇಂದ ಇವರ ಅಕೌಂಟ್ ಗೆ ಬರಿ 2 ಡೇಸ್ ಅಲ್ಲಿ ಅಮೌಂಟ್ ಟ್ರಾನ್ಸ್‌ಫರ್ ಆಗುತ್ತೆ ಇದಕ್ಕಿನ ದುರಂತ ಯಾವುದಾದ್ರೂ ಇದೆಯಾ ಅಮೌಂಟ್ ಎಷ್ಟು ಸರ್ ಅದು 1,72,10,960 ರೂಪಾಯಿ ದುರಂತ ಏನಪ್ಪಾ ಅಂತ ಹೇಳಿದ್ರೆ ಇವರೆಲ್ಲ ಶಾಲಾ ಕಾಲೇಜುಗಳಲ್ಲಿ ಹಂಚಿದೀವಿ ಇದನ್ನ ಸ್ಪೆಟರ್ಗಳನ್ನ ಅಂತ ಹೇಳ್ತಾರಲ್ಲ ಕಾರ್ಯಾದೇಶ ಜಾರಿ ಮಾಡೋದು 6ನೇ ತಾರೀಕು 3ನೇ ತಿಂಗಳು 21ನೇ ಇಸ್ವಿ ಇವರು ಡಾಕ್ಯುಮೆಂಟ್ಸ್ ಅಲ್ಲಿ ಹೇಳ್ತಾರೆ ಎಲ್ಲಾದರೂ ಕಾರ್ಯಾದೇಶ ಜಾರಿ ಆಗೋದಕ್ಕಿಂತ ಮುಂಚಿತವಾಗಿ ಇವ್ರನ್ನ ಸ್ಪೆಟರ್ಗಳನ್ನ ಡಿಲಿವರಿ ಮಾಡೋದಕ್ಕೆ ಏನಾದರೂ ಸಾಧ್ಯವಾ ವರ್ಕ್ ಆರ್ಡರ್ ಇಶ್ಯೂ ಮಾಡಿಲ್ಲ ವರ್ಕ್ ಆರ್ಡರ್ ಇಶ್ಯೂ ಮಾಡೋದಕ್ಕಿಂತ ಮುಂಚಿತವಾಗಿ ಸ್ಪೆಟರ್ಗಳನ್ನ ಕೊಟ್ಟಿದ್ದೀವಿ ಅಂತೇಳಿ ಸಂಬಂಧಪಟ್ಟ ಏನು ಶಾಲಾ ಮುಖ್ಯೋಪಾಧ್ಯಾಯರು ಏನಿದ್ದಾರೆ ಅವ್ರ ಹತ್ರ ಇಂದ ದೃಢೀಕರಣ ಮಾಡಿಸ್ಕೊಂಡು ಬರ್ತಾರೆ ಬಾರಿ ಸ್ಪಷ್ಟವಾಗಿದೆ ಇನ್ನೊಂದು ದುರಂತ ಏನಪ್ಪ ಅಂತ ಹೇಳಿದ್ರೆ ಸರ್ ಇದು ಎಷ್ಟು ಶಾಲೆಗಳಿಗೆ ತಲುಪಿದೆ ಅಂತ ಅದರಲ್ಲಿ ಏನಾದ್ರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವ ಅಷ್ಟು ಶಾಲಾ ಕಾಲೇಜುಗಳಿಗೆ ಮಕ್ಕಳಿಗೆ 14,000 ಮಕ್ಕಳು ಅಂತ ಹೇಳ್ತಾರೆ ಇವರು ಅಲ್ಲ ಇನ್ನ ಸಲ್ಲಿಸಿದೀವಿ ಕೌನ್ಸಿಲ್ ಕಾರ್ಯದರ್ಶಿಗಳ ಮುಖಾಂತರ ನಾವು ಸಂಬಂಧಪಟ್ಟವರಿಗೆ ಈ ಯಾವ ಹಾಲುಗಳನ್ನ ರವಾನಿಸಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಪ್ರೋಸೆಸ್ ಯಾಕೆ ಡಿಸ್ಕಸ್ ಮಾಡಿ ಅಂತ ಹೇಳಿ ಹೇಳ್ತಾರೆ ಯಾವುದ್ರಲ್ಲಿ ಸ್ಪೆಷಲ್ ಕಮಿಷನರ್ ಫೈನಾನ್ಸ್ ನಂತರ ಏನಾಯ್ತು ತಮ್ಗೆ ಹೇಳ್ತಾರೆ ಡಿಸ್ಕಸ್ ಮಾಡ್ಲಿಕ್ಕೆ ತಾವು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀರಿ ಸರ್ ತಮ್ದೇ ಇದು ಸೈನು ತಮ್ದೇ ಇದು ಸರಿ ಸ್ಪೆಷಲ್ ಕಮಿಷನರ್ ಅವರು ಬಾರಿ ಸ್ಪಷ್ಟವಾಗಿ ಹೇಳ್ತಾರೆ ಏನಂತ ಹೇಳ್ತಾರೆ ಇದು ಯಾರ ಸಿಗ್ನೇಚರ್ ಮಂಜು ಇಪ್ಪತ್ತೊಂದಕ್ಕೆ ವರ್ಕೌಟ್ ವಿಷಯ ಆಗಿದೆ ನಂತರ ನಾವು ಇವರಿಗೆ ಶಾಲಾ ಮಕ್ಕಳಿಗೆ ಸ್ವೆಟರ್ಗಳನ್ನ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ 6/3/2021 ಲಾಕ್ಡೌನ್ ಇತ್ತು COVID-19 ಆ ಸಂದರ್ಭದಲ್ಲಿ ಜಾಸ್ತಿ ಆಗಿತ್ತು ಹಂಗಾಗಿ ಮತ್ತೆ ಏನ್ ಹೇಳ್ತಾರೆ ಇದೇ ಡಾಕ್ಯುಮೆಂಟ್ಸ್ ಅಲ್ಲಿ ತಮ್ಗೆ ಡಿಲಿವರಿ ಚಲನ್ ಏನಿದೆ 6/3ಕ್ಕಿಂತ ಮುಂಚಿತವಾಗಿ ಡಿಲಿವರಿ ಮಾಡಿರೋ ಚಲನ್ ಇಲ್ಲಿದೆ ಡಾಕ್ಯುಮೆಂಟ್ಸ್ ಅಲ್ಲಿ ಹಂಗಾದ್ರೆ ಎಲ್ಲಾದ್ರೂ ಒಂದ್ ಕಡೆ ಅದನ್ನ ಏನ್ ಮಾಡಿದಾರೆ ಅಂದ್ರೆ ವ್ಯವಸ್ಥಿತವಾಗಿ ಈ ಹಣ ಈ ಪಿ ಕೋಡ್ ನಲ್ಲಿ ಪೇಮೆಂಟ್ಗೆ 14ನೇ ತಾರೀಕು ಪೇಮೆಂಟ್ ಆಗುತ್ತೆ ಅಂದ್ರೆ 1,72,00,000 ಈ ಬೋಗಸ್ ಕಾಮಗಾರಿಗೆ ಒಂದು ಕೆಲಸಕ್ಕೆ ಅಷ್ಟೊಂದು ತರಾತುರಿ ಏನಿದೆ ಈಗ ನಾವು ಕೂಡ ಎಲ್ಲ ಒಂದ್ ಕಡೆ ಗುತ್ತಿಗೆದಾರರು ಇರ್ತೀವಿ ಪೌರ ಕಾರ್ಮಿಕರ ಮಕ್ಕಳು ಇರ್ತೀವಿ ಒಂಟಿ ಮನೆ ಯೋಜನೆಗಳಿರುತ್ತೆ
ಅದರಲ್ಲಿ ನಾವು ಫಲಾನುಭವಿಗಳಾಗಿರ್ತೀವಿ. ನಾವೇ ವರ್ಷಾನುಗಟ್ಟಲೆ ಕಾಯ್ತಾ ಇದ್ದೀವಿ ಈ ಬೋಗಸ್ ಕೆಲಸಕ್ಕೆ. ವಿತಿನ್ 2 ಡೇಸ್ ಅಲ್ಲಿ ಬಿಬಿಎಂಪಿ ಇಂದ ಅಣ್ಣ ಪಾವತಿ ಮಾಡಬೇಕು ಅನ್ನೋದು ಏನಿದೆ ಸರ್? ಓಕೆ, ನೀವು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ. ಹೇಳಿ ಸರ್, ಹೇಳಿ ಸರ್. ಬಂದಾಗ ಬಿಕಾಸ್ ಈಗ ನಿಮ್ಮ ಡೌಟ್ಸ್ ಎಲ್ಲ ನನಗೆ ಗೊತ್ತಾಯ್ತು. ಹೌದು ಸರ್. ಈಗ ನೀವು ನಿಮಗೆ ಬಂದ ಡೌಟ್ಸ್ ಫಾರ್ ಎಕ್ಸಾಂಪಲ್ ನಾನು ಏನು ಮೆಸೇಜ್ ಕಳಿಸ್ತೀನಿ ಅದ್ರ ಓದ್ತೀನಿ. ಖಂಡಿತ. ಈಗ ನಾನು ಏನು ಕಳಿಸಿದ್ದು ಅದನ್ನಲ್ಲಿ ಕೂಡ ಏನಾದರೂ ನಿಮಗೆ ಡೌಟ್ ಬಂದ ಸರ್ ಆಮೇಲೆ ಇನ್ನೊಂದು ಅಲ್ಲಿ ವಿ ಕುಡ್ ಹ್ಯಾವ್ ಕಾಲ್ಡ್ ಫಾರ್ ಎ ಟೆಂಡರ್. ಹೌದು, ಕರ್ತಿರಬಹುದು. ಏನು ಹೇಳಕ್ಕೆ ಕರ್ತಿರಬಹುದು? 8 ಅವರ್ಸ್ ಕೇಳಿದರೆ ದಯಮಾಡಿ ಅವರು ಕೂಡ ಒಂಚೂರು ಸ್ಪಷ್ಟೀಕರಣ ಕೇಳಬೇಕು. ಮಾಧ್ಯಮದವರು ಪ್ಲೀಸ್. मार्च केस मतलब स्कूल तरह जनवरी फिब्रवरी मार्च एंड अट दट टाइम वी हैव इश्यूड स्वेटर्स आ टाइम ना जनवरी फिब्रवरी मार्च टाइम स्कूल तेदा आव ना इश्यू मी नोट्स बुक एंड टेक्स्ट बुक्स आलो वी हैव इश्यूड एप्रील आनवर्ड्स स्कूल से क्लोज आगे अब ಏನಕ್ಕೆ ಕೊಟ್ಟಿದ್ದೀವಿ ಸ್ವೆಟರ್ಸ್ ಅಂದರೆ ಅದಕ್ಕೆ ಕಾರಣ ಕೊಟ್ಟಿದ್ದೀವಿ. ಆಸ್ ಪರ್ ದಿ ದೆನ್ ಎಜುಕೇಷನ್ ಕಮಿಟಿ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಇಮ್ರಾನ್ ಪಾಷಾ, ಆವಾಗಿರೋ ಎಜುಕೇಷನ್ ಕಮಿಟಿ ಅವ್ರ ಚೇರ್ಮನ್ ಇಮ್ರಾನ್ ಪಾಷಾ, ಆ ಚೇರ್ಮನ್ ಒಂದು ಕಮಿಟಿ ಒಂದು ಆರ್ಡರ್ ಕೊಟ್ಟರು. ಅದನ್ನು ಆವಾಗ ಇರೋ ದಿ ದೆನ್ ಕಮಿಷನ್ ಆವಾಗಿರುವ ನಮ್ಮ ಕಮಿಷನರ್ ಸಾಹೇಬರು ಅದು ಓಕೆ ಮಾಡಿ ಆ ಕಮಿಟಿ ಡಿಸಿಷನ್ ಗಾಟ್ ದ ಗೌರ್ಮೆಂಟ್ 4G ಎಕ್ಸೆಂಪ್ಷನ್. ಗೌರ್ಮೆಂಟ್ ಇಂದ 4G ಎಕ್ಸೆಂಪ್ಷನ್ ತಗೊಂಡು ಸ್ವೆಟರ್ಸ್ ಪರ್ಚೇಸ್ ಮಾಡಿದ್ದಾರೆ ಫ್ರಮ್ KHDC. ನೋಟ್ಬುಕ್ಸ್ ಪರ್ಚೇಸ್ ಮಾಡಿದ್ದಾರೆ MSIL-ಇಂದ ಆ್ಯಂಡ್ PUC ಟೆಕ್ಸ್ಟ್ ಬುಕ್ಸ್ ಖರೀದಿಸಿ ಮಾಡಿದ್ದಾರೆ ಗೌರ್ಮೆಂಟ್ ಪ್ರಿಂಟಿಂಗ್ ಪ್ರೆಸ್ ಕರ್ನಾಟಕ ಗೌರ್ಮೆಂಟ್ ಪ್ರಿಂಟಿಂಗ್. ಆ್ಯಂಡ್ ಔಟ್ ಆಫ್ ದಿಸ್ ಈ ಟೆಕ್ಸ್ಟ್ ಬುಕ್ಸು ನೋಟ್ಬುಕ್ಸು ಇದು ಸ್ವೆಟರ್ಸ್ನಲ್ಲಿ out of all these things payment is only made for sweaters only by the sweaters bill matra what is the amount sir matra what is the ₹1,72,00,000 exact amount then file see the sampurnavagi maiti kodidini enappa ant helidre 2021ne saalnalli makkalige sweater gal kododra bagge agarana agide makkalige books kodbekagirthakanta anudana eno durbalike agide ಅಧಿಕಾರಿಗಳು ಇದನ್ನು ವ್ಯವಸ್ಥಿತವಾಗಿ ಒಂದು ಸಂಚು ರೂಪಿಸಿ ಇದನ್ನು ಹೆಂಗಾದರೂ ಮಾಡಿ ಖಾಲಿ ಮಾಡಬೇಕು, ಖರ್ಚು ಮಾಡಬೇಕು, ಸಂಪಾದನೆ ಮಾಡಬೇಕು, ತಗೋಬೇಕು ಅನ್ನೋ ಉದ್ದೇಶದ ನೆಲೆಯಲ್ಲಿ ಈ ಥರ ಬೋಗಸ್ ಅಕ್ರಮ ಮಾಡಿದ್ದಾರೆ ಅಂತೇಳಿ ವಿತ್ ಲೈವ್ ಡಾಕ್ಯುಮೆಂಟ್ ಸಮೇತ ನಾವು ಕೊಡಿದ್ವಿ, ದೂರು ಕೊಡಿದ್ವಿ. ಈಗಾಗಲೇ ವಿಶೇಷ ಆಯುಕ್ತರು ಕಲ್ಯಾಣ ಬರ್ ವಿದ್ಯಾ ಯಾರು ಇವತ್ತು ಶಂಕರ್ ರೆಡ್ಡಿ ಸಾಹೇಬ್ರು ಏನು ಮಾತಾಡಿದ್ರು IAS ಅಧಿಕಾರಿಗಳು ಅವರು 48 hours ಗಡುವು ಕೇಳಿದ್ದಾರೆ. ನಾನು 24 hours ಹೇಳಿದೆ, ನಾನು ವಿತಿನ್ 24 hours ಏನಾದರೂ ಕ್ರಮ ಜರುಗಿಸಿಲ್ಲ ಅಂದರೆ BBMP ಮುಂದೆ ಸಂವಿಧಾನಬದ್ಧವಾಗಿ ಆಗುವಂಥ ಅನಾಹುತಗಳಿಗೆ ನೀವೇ ಕಾರಣಕರ್ತರಾಗ್ತೀರಾ ಅಂತ ಹೇಳಿದ್ದೀನಿ. ಅದಕ್ಕೆ ಅವರು ಭಾರಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನೀವು 24 hours ಹೇಳ್ತಾ ಇದ್ದೀರಾ, ದಯವಿಟ್ಟು ನನಗೆ 48 hours ಕೊಡಿ. ತಪ್ಪಿತಸ್ಥರು ಯಾರೇ ಇರಲಿ ಅವ್ರ ವಿರುದ್ಧ ನಾವು ಕಾನೂನು ರೀತಿ ಕ್ರಮ ಜರುಗಿಸ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನನ್ನ ಸಹಮತ ಇದೆ, ನಾವು ಅದಕ್ಕೆ ಒಪ್ಪಿದ್ದೀವಿ. ದಯಮಾಡಿ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ, ಯಾರು ಈ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಕೂಡಲೇ ಒಂದು ಕ್ರಿಮಿನಲ್ ಕೇಸ್ನ ರಿಜಿಸ್ಟರ್ ಮಾಡಬೇಕು. ಮತ್ತು ಮಕ್ಕಳಿಗೆ ಸ್ವೆಟರ್ ಕೊಡೋಂಥ ಅನುದಾನ ಯಾರು ದುರ್ಬಳಕೆ ಮಾಡಿಕೊಂಡು ಕಬಳಿಸಿದ್ದಾರೆ ಭೋಗ ಸಂಸ್ಥೆಗಳ ಮುಖಾಂತರ, ಆ ಒಂದು ಸಂಸ್ಥೆಯಿಂದ ಹಣನ ಮುಟ್ಟುಗೋಲು ಹಾಕ್ಕೋಬೇಕು. ಮತ್ತು ಕೂಡಲೇ ಯಾರ್ಯಾರು ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅವ್ರನ್ನ ಸರ್ಕಾರ ಶಿಸ್ತು ಕ್ರಮ ತಗೊಳ್ಳೋಂಥ ಕ್ರಮ ಜರುಗಿಸಬೇಕು ಅಂತೇಳಿ ಕರ್ನಾಟಕದಲ್ಲಿ ಸಂಘ ಸಂಸ್ಥೆಯಿಂದ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಓಕೆ ಸರ್.